ಗ್ರಾಮ್ ಆಗುವಷ್ಟು ಹೆಸರುಕಾಳನ್ನು ಹಾಕ್ಕೊಂಡಿದ್ದೀನಿ. ಹೆಸರುಕಾಳನ್ನು ನಾನು ಜಸ್ಟ್ ಒಂದ್ಸರಿ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ಬಣ್ಣ ಬದಲಾಗೋ ತನಕ ಸ್ವಲ್ಪ ಹುರ್ಕೊಂಡು ಅದನ್ನು ಒಂದು ತಟ್ಟೆಗೆ ಹೀಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೇನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನಂತರ ಹುರ್ಕೊಂಡ್ರೆ ಆಯಿತು. ಈಗ ಇದು ಕಂಪ್ಲೀಟಾಗಿ ತಣದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದರೆ ನಿಮಗೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಕಂಪ್ಲೀಟ್ ಇದನ್ನು ತಣಿಯೋದಕ್ಕೆ ಬಿಟ್ಟು ಆಮೇಲೆ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಮಿಕ್ಸರ್ನಲ್ಲಿ ಇದನ್ನು ರುಬ್ಬಿಕೊಂಡು ನೋಡಿ ಈ ಥರ ಫೈನ್ ಆಗಿರುವ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆದಷ್ಟು ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀರ ಈ ಥರ. ಈಗ ಹೆಸರುಕಾಳು ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ಈ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕ್ತಾ ಇದನ್ನು ಘಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹೆಸರುಕಾಳು ಸ್ವಲ್ಪ ಹಸಿ ಹಸಿ ಪರಿಮಳ ಹಾಗೆ ಇದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಸ್ಟೆಪ್ಪನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಘಮ್ ಅಂತ ಪರಿಮಳ ಇರುವ ಲಡ್ಡುಗಳು ಅಥವಾ ಉಂಡೆಗಳು ತಯಾರಾಗುತ್ತೆ. ಸೊ ಯಥೇಚ್ಛ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಘಮ್ ಅಂತ ಪರಿಮಳ ಬರ್ತಾ ಇದೆ. ಈಗ ನಾನು ಕಟ್ ಮಾಡಿಟ್ಕೊಂಡಿರುವ ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಹುರ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಉಂಡೆ ಕಟ್ಟಕ್ಕೆ ನಮಗೆ ಸ್ವಲ್ಪ ಮುದ್ದೆ ಮುದ್ದೆ ಆಗಿ ಹಿಟ್ಟು ರೆಡಿಯಾಗುತ್ತೆ. ನೋಡಿ ಈ ಥರ. ಸೊ ಈಗ ಇದಾಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇದನ್ನು ತಣಿಯೋದಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಬೆಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ಸುಮಾರು 150 ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಬೆಲ್ಲ ಏನು ಪಾಕ ಬರ್ಸುವಂಥದ್ದೇನಿಲ್ಲ, ಜಸ್ಟ್ ಬೆಲ್ಲವನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದು ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ನೋಡಿ ಇಲ್ಲಿ ನಾನು ಕೇವಲ 1-2 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಬೆಲ್ಲ ಸ್ವಲ್ಪ ನೀರಾಗಲಿ, ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಕರೆಕ್ಟಾ ಇದೆ ಬೆಲ್ಲ. ಈ ಹಂತದಲ್ಲಿ ನಾನು 1 ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ಒಂಥರ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ ಬೆಲ್ಲಕ್ಕೆ, ಅದಕ್ಕೋಸ್ಕರ. ಸೊ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಪ್ರೋಸೆಸ್ ಸುಮಾರು 1-5 ರಿಂದ 6 ನಿಮಿಷ ಆಗುತ್ತೆ ಅಷ್ಟೇ. ನೋಡಿ ಈಗ ಬೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಮೊದಲೇ ಹೇಳ್ದಂಗೆ ಇದಕ್ಕೇನು ಪಾಕ ಬರೋದು ಬೇಕಾಗಿಲ್ಲ. ಈಗ ನಾವು ಹಿಟ್ಟು ರೆಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ನಾನು ನೀರು ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಕಡಿಮೆ ಆಗಬಾರ್ದು ಅಂಥೇಳಿ. ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಮತ್ತೇನಾಕಾರು ಬಳಸ್ಕೋಬೋದು. ಈಗ ಹಿಟ್ಟನ್ನು ಮತ್ತು ಬಿಸಿ ಇರುತ್ತಲ್ಲ ಬೆಲ್ಲ, ಹಾಗಾಗಿ ಒಂದು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಉಂಡೆಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡಿದ್ದೀನಿ. ತುಪ್ಪ, ನೀರು, ಎಣ್ಣೆ ಏನು ಬೇಕಾದರೂ ನೀವು ಹಚ್ಕೊಂಡು ಇವಾಗ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಉಂಡೆಗಳು ಬರುತ್ತೆ, ಮತ್ತು ತುಂಬ ಅಂದರೆ ಹೆಸರುಕಾಳಿಂದ ಮಾಡಿರೋದ್ರಿಂದ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮಾಡೋದು ಕೂಡ ಅಂತ ಏನು ಕಷ್ಟ ಇಲ್ಲ, ನೀವೇ ನೋಡಿದ್ರಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ. ಸೊ ನಾನು ಮಾಡಿದ್ದ ಕ್ವಾಂಟಿಟಿಲಿ ಸುಮಾರು 15-16 ಉಂಡೆ ರೆಡಿ ಆಯಿತು ಈ ಸೈಜಿಂದು. ಈ ಉಂಡೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಗಮನಿಸಬೇಕಾದ ಅಂಶಗಳೇನಂದರೆ, ಹೆಸರುಕಾಳನ್ನು ತುಂಬ ಕಪ್ಪಗಾಗೋ ತನಕ ಹುರ್ಕೊಳ್ಬಾರ್ದು, ಕಹಿ ಅಂಶ ಬಂದುಬಿಡತ್ತೆ. ಹಾಗೆ ಬೆಲ್ಲದ ಪಾಕನೂ ಬರೋ ಅವಶ್ಯಕತೆ ಏನಿಲ್ಲ, ಬೆಲ್ಲ ಸ್ವಲ್ಪ ನೀರಾಗಿ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಮತ್ತು ಬೆಲ್ಲವನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಕಡಿಮೆ ಬೀಳೋದು ಬೇಡ, ಜಾಸ್ತಿನೇ ಇದ್ದರೆ ಆಮೇಲೆ ಅದನ್ನು ಬೇರೆ ಏನಕ್ಕಾದರೂ ನಾವು ಬಳಸ್ಕೊಳ್ಬೋದು. ಹಾಗೆ ಈ ಬೆಲ್ಲ ಪ್ಯೂರ್ ಆಗಿರೋದ್ರಿಂದ ನಾನೇನು ಸೋಸ್ಕೊಳ್ಳೋದಕ್ಕೆ ಹೋಗಿಲ್ಲ, ನೀವು ಬೇಕಾದ್ರೆ ಸೋಸ್ಕೊಂಡು ಬಳಸ್ಕೊಳ್ಳಿ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ? ಇದೊಂದು ಸಾಮಾನ್ಯವಾದ ಪ್ರಶ್ನೆ, ಪ್ರತಿ ಸಲ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರಲ್ಲ, ಅದರಲ್ಲಿ ಏನು ದುಡ್ಡು ಬರುತ್ತಾ? ಎಷ್ಟು ಬರುತ್ತೆ? ತಿಂಗಳ ತಿಂಗಳ ಬರುತ್ತಾ, ಅಥವಾ 2 ತಿಂಗಳಿಗೊಮ್ಮೆ ಬರುತ್ತಾ, ಅಥವಾ ಬರೋದೇ ಇಲ್ವಾ? ಒಂದು 15,000 ಬರುತ್ತಾ, ಒಂದು 20,000 ಬರುತ್ತಾ, ಫಿಕ್ಸ್ಡ್ ಆಗಿರುತ್ತಾ ಅಥವಾ ಚೇಂಜ್ ಆಗ್ತಾ ಇರುತ್ತಾ?
ಈಗ ಯಾರೋ ನಾನು ನಿಮ್ ವಿಡಿಯೋವನ್ನ ಲೈಕ್ ಮಾಡ್ಬಿಟ್ಟೆ, ನನಗೆ ನಿಮ್ಗೆ ದುಡ್ಡು ಬರುತ್ತಾ? ನಿಮ್ ವಿಡಿಯೋಗೆ ನಾನು ಕಮೆಂಟ್ ಮಾಡಿದ್ದೀನಿ, ಎರಡು ಕಮೆಂಟ್ ಮಾಡಿದ್ದೀನಿ, ನಿಮ್ಗೆ ಈ ಸಲ ಚೆನ್ನಾಗಿ ದುಡ್ಡು ಬಂದಿರ್ಬೋದಲ್ಲ. ಈ ತರದ ಹಲವಾರು ಪ್ರಶ್ನೆಗಳನ್ನ ನಾನು ಸಾಕಷ್ಟು ಸಲ ಫೇಸ್ ಮಾಡಿದ್ದೀನಿ. ಐ ಆಮ್ ಶ್ಯೂರ್ ತುಂಬಾ ಜನ ಯೂಟ್ಯೂಬರ್ಸ್ ಈ ಒಂದು ಕ್ವಶನ್ ಅನ್ನ ಫೇಸ್ ಮಾಡಿರ್ತಾರೆ, ನಿಮ್ಗೆ ಎಷ್ಟು ಪೇಮೆಂಟ್ ಬರುತ್ತೆ ಅಂತ ಹೇಳಿ. ಸೊ ಹೇಳಬೇಕು ಅಂತಂದ್ರೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಅಲ್ಲೊಂದು ನಮ್ಗೊಂದಷ್ಟು ಕ್ರೈಟೀರಿಯಾ ಇರುತ್ತೆ. ಲೈಕ್ 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು, 4000 ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ಅದೆಲ್ಲ ಆದ್ಮೇಲೆ ನಮ್ಮ ಚಾನಲ್ ಯೂಟ್ಯೂಬ್ ವತಿಯಿಂದ ರಿವ್ಯೂ ಆಗುತ್ತೆ. ರಿವ್ಯೂ ಆಗಿ ಅವ್ರಿಗೆ ನಮ್ಮ ಚಾನಲ್ ಎಲ್ಲಾ ರೀತಿಯಿಂದನೂ ಸರಿ ಇದೆ, ಅವ್ರದ್ದು ಹಲವಾರು ಗೈಡ್ಲೈನ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ತಿದೀವಿ ಓಕೆ ಅಂತ ಅಂತಂದ್ರೆ, ನಮ್ಗೆ ನೆಕ್ಸ್ಟ್ ಅಂತಾನೆ ಮೊನಟೈಸೇಷನ್ಗೆ ಅಲೋ ಮಾಡ್ತಾರೆ. ಇವಾಗ ಮೊನಟೈಸೇಷನ್ ಅಲ್ಲಿ ಹಲವಾರು ರೀತಿಯಾಗಿ ನಾವು ದುಡ್ಡು ಮಾಡ್ಬೋದು. ಲೈಕ್ ನಮ್ಗೆ ಪೇಡ್ ಪಾರ್ಟ್ನರ್ಶಿಪ್ ಅಂತ ಬ್ರ್ಯಾಂಡ್ಗಳ ಡೀಲ್ಸ್ ಬರುತ್ತೆ, ಅದ್ರ ಬಗ್ಗೆ ನಾವು ವಿಡಿಯೋದಲ್ಲಿ ಮಾತಾಡೋದ್ರಿಂದ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಇಲ್ಲದೆ ಇದ್ರೆ ನಮ್ಗೆ ಇನ್ ಸ್ಟ್ರೀಮ್ ಆಡ್ಸ್, ಅಂದ್ರೆ ನಮ್ಗೆ ನಮ್ಮ ವಿಡಿಯೋ ಪ್ಲೇ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯದಲ್ಲಿ ಆಡ್ಸ್ ಏನ್ ಬರುತ್ತೆ, ನೀವು ಕೂಡ ಸಾಕಷ್ಟು ನನ್ನ ವಿಡಿಯೋಸ್ ಅಲ್ಲಿ ಮಧ್ಯ ಮಧ್ಯ ಆಡ್ ಬರೋದು ನೋಡಿರ್ಬೋದು, ಎಲ್ಲರ ವಿಡಿಯೋದಲ್ಲೂ ಬರ್ತಾ ಇರುತ್ತೆ. ಸೊ ಅದರಿಂದ ಕೂಡ ನಮ್ಗೆ ಅರ್ನಿಂಗ್ ಆಗುತ್ತೆ. ಸೊ ಈ ತರದೆಲ್ಲ ಅರ್ನಿಂಗ್ ಇರುವಾಗ ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಹಂತಗಳನ್ನ ನಾವು ಪಾರ್ ಮಾಡ್ಬೇಕು. ನನ್ನ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ ಸುಮಾರು 1 ವರ್ಷದವರೆಗೂ 1 ರೂಪಾಯಿ ಕೂಡ ಅರ್ನಿಂಗ್ ಆಗ್ಲಿಲ್ಲ. ಒಂದು ವರ್ಷದ ನಂತರ ನನ್ನ ಚಾನಲ್ ಮೊನಟೈಸ್ ಆಯ್ತು, ಅದಾದ್ಮೇಲೆ ಒಂದೊಂದೇ ಡಾಲರ್ ರೀತಿಯಾಗಿ ಅರ್ನಿಂಗ್ ಆಗ್ತಾ ಹೋಯ್ತು. ಸೊ ಇದಿಷ್ಟು ನಮ್ಮ ಚಾನಲಿನ ಕತೆ. ಹಾಗೆ ನಾನು ಅರ್ನಿಂಗ್ ವಿಷಯ ಎಷ್ಟಾಗುತ್ತೆ ಇಂತಿಷ್ಟೇ ಆಗುತ್ತೆ ಅಂತೆಲ್ಲ ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಮ ವಿಡಿಯೋ ಎಷ್ಟು ಜನ ನೋಡಿದ್ರು, ಮತ್ತೆ ಎಷ್ಟು ಜನ ನಮ್ಮ ಆಡ್ಸ್ ಅನ್ನ ಸ್ಕಿಪ್ ಮಾಡಿದ್ರು, ಈ ರೀತಿ, ಮತ್ತೆ ಎಷ್ಟು ಜನ ತುಂಬಾ ಸಲ 10 ನಿಮಿಷದ ವಿಡಿಯೋ ಹಾಕಿದ್ರೆ ಒಂದೇ ನಿಮಿಷದ ವಿಡಿಯೋದಿಂದ ಸ್ಟಾರ್ಟ್ ಮಾಡಿ 10 ನಿಮಿಷಕ್ಕೆ ಓಡಿಸ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡಿದಾಗ ನಮ್ಗೆ ಏನು ದುಡ್ಡು ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಮ್ಮ ವಿಡಿಯೋ ಎಷ್ಟು ಜನ ನೋಡಿದ್ದಾರೆ, ಮತ್ತೆ ಅದು ಎಷ್ಟು ರೀಚ್ ಆಗಿದೆ, ಇದೆಲ್ಲ ಹಲವಾರು ರೀತಿಯ ಒಂದಷ್ಟು ಎಲಿಮೆಂಟ್ಸ್ ಡಿಪೆಂಡ್ ಆಗಿರುತ್ತೆ ನಮ್ಮ ಒಂದು ಅರ್ನಿಂಗ್ ಡಿಸೈಡ್ ಆಗೋದಕ್ಕೆ. ಸೊ ಇಷ್ಟೇ ಅಂತ ಖಂಡಿತವಾಗಿ ಹೇಳಕ್ಕಾಗಲ್ಲ, ಬಟ್ ದುಡ್ಡು ಬರುತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ. ಸೊ ನಿಮ್ಮಲ್ಲಿ ಯಾರಾದ್ರೂ ತುಂಬಾ ದುಡ್ಡು ಬರುತ್ತೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅಂತ ಖಂಡಿತವಾಗಿ ಬರ್ಲಿಕ್ಕೆ ಹೋಗ್ಲೇಬೇಡಿ. ನಿಮ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ ಒಂದೇ ಇಂಟೆನ್ಷನ್ ಇದ್ರೆ ನೀವು ಅದರಲ್ಲಿ ಸುಸ್ತಾಗ್ಬಿಡ್ತೀರಾ, ಯಾಕಂದ್ರೆ ಇದರಲ್ಲಿ ಪೇಷನ್ಸ್ ತುಂಬಾನೇ ಮುಖ್ಯ. ಯಾವಾಗ ನಮ್ಮ ವಿಡಿಯೋ ಓಡುತ್ತೆ, ಯಾವಾಗ ನಾವು ಎಷ್ಟು ಎಫರ್ಟ್ಸ್ ಹಾಕಿ ಒಂದು ಒಳ್ಳೆ ವಿಡಿಯೋ ಮಾಡಿದ್ರು ಓಡೋದಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ ತುಂಬಾ ವಿಡಿಯೋಸ್, ಕೆಲವೊಂದು ವಿಡಿಯೋ ಸಿಕ್ಕಾಪಡೆ ಎಫರ್ಟ್ ಹಾಕಿ ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಅಂತೆಲ್ಲ ಯೋಚನೆ ಮಾಡಿ ನೀಟಾಗಿ ಅದನ್ನ ಕುತ್ಕೊಂಡು ತಾಸ್ಗಟ್ಲೆ ಎಡಿಟ್ ಮಾಡಿ ಎಲ್ಲ ಮಾಡಿ ಹಾಕಿದ ವಿಡಿಯೋಗೆ ಏನು ವ್ಯೂಸ್ ಬಂದಿರೋದಿಲ್ಲ. ಹಾಗೆ ಕೆಲವೊಂದು ವಿಡಿಯೋ ರ್ಯಾಂಡಮ್ ಆಗಿ ಓಕೆ ಅಂತ, ಅಂದ್ರೆ ಪ್ರತಿ ವಿಡಿಯೋಗೂ ಎಫರ್ಟ್ ಇರುತ್ತೆ, ಬಟ್ ಕೆಲವೊಂದಕ್ಕೆ ಜಾಸ್ತಿ ಹಾಕಿರ್ತೀವಲ್ಲ, ಕೆಲವೊಂದಕ್ಕೆ ಕಡಿಮೆ ಹಾಕಿರೋದು, ಕಡಿಮೆ ಎಫರ್ಟ್ ಹಾಕಿರೋದು ಓಡಿರೋ ಒಂದು ಸಾಧ್ಯತೆ ಕೂಡ ಇದೆ. ಸೊ ಹಂಗಾಗಿ ಹೇಳಕ್ ಬರೋದಿಲ್ಲ. ಸೊ ನೀವು ಜಸ್ಟ್ ಒಂದ್ 2 ವಿಡಿಯೋ ಹಾಕ್ತೀನಿ ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿ ಬರೋದಾದ್ರೆ ಖಂಡಿತವಾಗಿ ಬರಲೇಬೇಡಿ. ಅದೊಂದು ಹೇಳಬೇಕಾಗಿತ್ತು. ಮತ್ತೆ ಇನ್ನೊಂದು ವಿಷಯ, ನಾನು ನನಗೆ ಬರುವಂತ ದುಡ್ಡನ್ನ ಏನ್ ಮಾಡಿದೆ ಅಂತ, ಇವಾಗ ನಾನು ಹೇಳ್ತೀನಿ. ಈಗಾಗಲೇ ನಾನು ಮುಂಚೆ ನಾನು ಜಾಬ್ ಮಾಡ್ತಿದ್ದೆ. ಸೊ ಜಾಬ್ ಮಾಡೋ ಕಾಲದಲ್ಲೇ ನನಗೆ ಬರುವಂತ ಸ್ಯಾಲರಿಲಿ ನನಗೆ ಬೇಕಾಗಿರುವಷ್ಟು ಬಂಗಾರವನ್ನ ಮಾಡಿಸಿಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ದುಡ್ಡು ಬಂದ ತಕ್ಷಣ ಏನಾದ್ರೂ ಒಂದು ಬಂಗಾರ ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಬಂಗಾರ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಹೌದು, ಬಟ್ ನಾವು ಈ ರೀತಿಯಾಗಿ ಆರ್ನಮೆಂಟ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಅಂದ್ರೆ ಅದು ಎಷ್ಟು ಅಂದ್ರೆ ನಿಜವಾದ ಇನ್ವೆಸ್ಟ್ಮೆಂಟ್ ಅಂತ ಅನ್ಸ್ಕೊಳ್ಳಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾನೇ ಅನುಭವಿಸಿದ್ದೀನಿ, ಪ್ರತಿ ಸರಿ ನಾನು ಏನಾದ್ರೂ ಬಂಗಾರ ಖರೀದಿ ಮಾಡಕ್ ಹೋದಾಗ್ಲೂ ನೀವು ಅದು GST ಇರ್ಬೋದು, ಮತ್ತೆ ಮೇಕಿಂಗ್ ಚಾರ್ಜಸ್ ಇರ್ಬೋದು, ಅಥವಾ ಸ್ಟೋನು ಅದು ಇದು ಏನಾದ್ರು ಒಂದಷ್ಟು ಮೆಟೀರಿಯಲ್ಸ್ ಏನಾದ್ರು ಇದ್ರೆ ಅದಕ್ಕೆ ಹಾಕೋ ಚಾರ್ಜಸ್ ಇರ್ಬೋದು, ಪ್ರತಿ ಸರಿ ನಾವು ದುಡ್ಡು ಕೊಡುವಾಗ ಅಯ್ಯೋ ಎಲ್ಲೋ ಒಂದ್ಸಲ ಹಂಗೆ ಮೋಸ ಹೋದ್ನೇನೋ ಮೋಸ ಹೋದ್ನೇನೋ ಅಂತ ಅನಿಸ್ತಾನೆ ಇರುತ್ತೆ. ಹಾಗಾಗಿ ಗೋಲ್ಡ್ ಮನೆಗೆ ಬಂದ್ರೂ ಕೂಡ ಅಷ್ಟೊಂದು ಮೇಕಿಂಗ್ ಚಾರ್ಜಸ್ ಕೊಟ್ನಲ್ಲ ವರ್ತ್ ಇತ್ತ ಅಂತೆಲ್ಲ ಅನಿಸ್ತಾ ಇರುತ್ತೆ. ಹಂಗಾಗಿ ಒಂದು ಐಟಮ್ ನನಗೆ ಬಂದಿದೆ, ಒಂದು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಖುಷಿ ಇದ್ರು ಕೂಡ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಇಷ್ಟೊಂದು ಮೇಕಿಂಗ್ ಚಾರ್ಜಸ್ ಎಲ್ಲ ಹೋಗ್ತಾ ಇದೆಯಲ್ಲ, ನಾವೇ ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡು ಅದಕ್ಕೆ ಕೊಡ್ತಾ ಇದೀನಲ್ಲ ಅಂತ ಅನಿಸ್ತಾನೆ ಇರ್ತಿತ್ತು. ಬಟ್ ನಮ್ಗೆ ನನಗೆ ಬೇಕಾಗಿರುವಂತ ಬೇಸಿಕ್ ಜ್ಯುವೆಲ್ರಿ ಎಲ್ಲ ನಾನು ಕೊಂಡ್ಕೊಂಡೆ ಇದಾಗಿದೆ. ಹಾಗಾಗಿ ನಾನು ಮತ್ತೆ ಮತ್ತೆ ಇನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತಾನೆ ಅನ್ಕೊಳ್ತಾ ಇದ್ದೆ. ಆದ್ರೂ ದುಡ್ಡು ಬಂತು ಅಂದ ತಕ್ಷಣ ಏನಾದ್ರೂ ಗೋಲ್ಡನ್ನೇ ತಗೊಳ್ಳೋಣ ಅಂತ ಅನಿಸ್ತಿತ್ತು. ಹಂಗಾಗಿ ಏನ್ ಮಾಡೋಣ ಈ ಸಲ ಅಂತ ಯೋಚನೆ ಮಾಡುವಾಗ ನನ್ಗೆ ನಾನು ಕೇಳಿದಂತ ಒಂದು ವಿಷಯ ಏನು ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಹೇಳಿ.
ಇದೇನು ಅಂತಂದ್ರೆ ನಿಮ್ಗೆ ಆರ್ ಬಿ ಐ ಗೆ ಇಶ್ಯೂ ಮಾಡ್ತಾ ಇರತ್ತೆ. ಇದನ್ನ ಪ್ರತಿ ವರ್ಷ 2 ಸಲನೂ 3 ಸಲನೂ ಇಶ್ಯೂ ಮಾಡ್ತಿರತ್ತೆ. ನಾವು ಅವಾಗ ಅಂದ್ರೆ ಇದು ಆರ್ನಮೆಂಟ್ ಗೋಲ್ಡ್, ಫಿಸಿಕಲ್ ಗೋಲ್ಡ್ ಆಗಿರೋದಿಲ್ಲ. ಇದೊಂದು ಏನಂತಾರೆ ವರ್ಚುವಲ್ ಗೋಲ್ಡ್ ಅಂತ ಹೇಳ್ಬೋದು. ಲೈಕ್ ನಮ್ಗೆ ಬಾಂಡ್ ರೀತಿಯಾಗಿ ನಮ್ಗೆ ಗೋಲ್ಡ್ ಅನ್ನ ಖರೀದಿ ಮಾಡಬಹುದು. ನೀವು ಪ್ರತಿ ಮನುಷ್ಯನು 1 ಗ್ರಾಮ್ ಇಂದ ಹಿಡಿದು 4 ಕೆಜಿ ವರೆಗೆ ಕೊಂಡ್ಕೊಳ್ಳೋ ಅಂತ ಒಂದು ಅವಕಾಶ ಇದೆ ಇದರಲ್ಲಿ. ಮತ್ತೆ ಇದೆ ಏನು ಅಂತಂದ್ರೆ, ನೀವು ನಿಮ್ದು ಒಂದು ಡಿಮ್ಯಾಟ್ ಅಕೌಂಟ್ ಇದ್ರೆ ಅದ್ರ ಮೂಲಕ ನೀವು ಬೈ ಮಾಡಬಹುದು. ಹಾಗೆ ಇನ್ನೊಂದಷ್ಟು ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಬ್ಯಾಂಕ್ಸ್ ಗಳು ಕೂಡ ಇದನ್ನ ಇಶ್ಯೂ ಮಾಡ್ತಾರೆ. ಇಲ್ಲದೆ ಇದ್ರೆ ನೀವು ಪೋಸ್ಟ್ ಆಫೀಸ್ ಮೂಲಕ ಕೂಡ ನೀವು ತಗೊಳ್ಬಹುದು. ಹಾಗೆ ಇದು ಸಾವರಿನ್ ಗೋಲ್ಡ್ ಬಾಂಡ್ ಏನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಅದನ್ನ ನೀವು ಪ್ರತಿ ವರ್ಷ ನಿಮ್ಗೆ ಅವರು 2.5% ಇಂಟ್ರೆಸ್ಟ್ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಗೋಲ್ಡ್ ಬಾಂಡ್ಸ್ ಮೇಲೆ ನನಗೆ ವರ್ಷಕ್ಕೆ 2,500 ರೂಪಾಯಿ ನನಗೆ ಇಂಟ್ರೆಸ್ಟ್ ಅಂತ ಬರುತ್ತೆ. ಅದನ್ನ ಏನ್ ಮಾಡ್ತಾರೆ ಅವರು, ಸ್ಪ್ಲಿಟ್ ಮಾಡಿಬಿಟ್ಟು 6 ತಿಂಗಳಿಗೊಮ್ಮೆ ಅಂತ ಕೊಡ್ತಾರೆ. ಸೊ ನಮ್ಗೆ ಪ್ರತಿ ಅಂದ್ರೆ ಇದನ್ನ ಒಂದು 8 ವರ್ಷ ನಾವು ಇದನ್ನ ಹೋಲ್ಡ್ ಮಾಡ್ಬೇಕಾಗತ್ತೆ. ಅದು ನಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಸೊ 8 ವರ್ಷ ನಾವು ಹೋಲ್ಡ್ ಮಾಡಿದ್ರೆ ಅದಾದ್ಮೇಲೆ 8 ವರ್ಷ ನಮ್ಗೆ ಪ್ರತಿ ವರ್ಷನೂ 2.5% ಇಂಟ್ರೆಸ್ಟ್ ನಮ್ಮ ಅಕೌಂಟ್ ಹೆಂಗೂ ಬಂದಿರುತ್ತೆ. ಅದಾದ್ಮೇಲೆ ಏನಾಗತ್ತೆ ಅಂದ್ರೆ, ಲೈಕ್ ಫಾರ್ ಎಕ್ಸಾಂಪಲ್, ಇವತ್ತಿನ ಗೋಲ್ಡ್ ರೇಟು 58,000 ಏನೋ ಇದೆ 10 ಗ್ರಾಮ್ಗೆ. ಸೊ ನೆಕ್ಸ್ಟ್ ನಾನು ಸುಮ್ಮನೆ ಹೀಗೆ ಗೂಗಲ್ ಮಾಡಿದಾಗ ನನಗೆ ಗೊತ್ತಾಗಿತ್ತು, ಈಗ 2024 ಅಲ್ವಾ, ಸೊ 2032 ಟೈಮಿಗೆ ಹೆಚ್ಚು ಕಮ್ಮಿ ಗೋಲ್ಡ್ ರೇಟು 1.25 ಲಕ್ಷ ಆಗಿರುತ್ತೆ. ಸೊ ಆ ಟೈಮಿಗೆ ನಾವು ನಮ್ಮ ದುಡ್ಡನ್ನು ವಿಡ್ರಾ ಮಾಡ್ಕೊಳ್ಬಹುದು. ಇಲ್ಲದೇ ಇದ್ರೆ ನಾವು ಫಿಸಿಕಲ್ ಗೋಲ್ಡ್ ಆಗಿ ಕೂಡ ತಗೊಳ್ಬಹುದು. ಅದು ಆವಾಗ ಅದು ನಮಗೆ ಆಪ್ಷನ್ ಓಪನ್ ಇರುತ್ತೆ. ಮತ್ತೆ ಇನ್ ಕೇಸ್ ನಮಗೆ 8 ವರ್ಷಕ್ಕಿಂತ ಮುಂಚೆನೆ ದುಡ್ಡು ಬೇಕಾಯಿತು ಅಂತಂದ್ರೆ, ಅವಶ್ಯಕತೆ ಬೀಳ್ತು ಅಂತ ಆದ್ರೆ 5 ವರ್ಷ ಆದ್ಮೇಲೆ ಕೂಡ ನಾವು ವಿಡ್ರಾ ಮಾಡ್ಕೊಳ್ಬಹುದು. ಅದಕ್ಕಿಂತ ಮುಂಚೆ ನಾವೇನಾದ್ರೂ ವಿಡ್ರಾ ಮಾಡ್ಕೊಂಡ್ರೆ ಅದ್ರ ಮೇಲೆ ಏನು ಇಂಟ್ರೆಸ್ಟ್ ಇರುತ್ತೆ ಅದು ನಮಗೆ ಟ್ಯಾಕ್ಸೆಬಲ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ, ಲೈಕ್ ಈಗ 58,000 ಇರೋದು, ನೆಕ್ಸ್ಟ್ ನಾನು 8 ವರ್ಷದ ನಂತರ ನಾನು ತಗೊಂಡಾಗ ವಿಡ್ರಾ ಮಾಡ್ಕೊಂಡಾಗ 10 ಗ್ರಾಮ್ ಇದ್ರೆ ಫಾರ್ ಎಕ್ಸಾಂಪಲ್ ಅದು 1,25,000 ನನಗೆ ದುಡ್ಡು ಬರುತ್ತೆ. ಅದಲ್ಲದೆ 8 ವರ್ಷನೂ ನನಗೆ 2,500 ಅಂತೆ ಇಂಟ್ರೆಸ್ಟ್ ಕೂಡ ಬಂದಿರುತ್ತೆ. ಅಂದ್ರೆ ನಾವು ಎಷ್ಟು ಗೋಲ್ಡ್ ಕೊಳ್ತೀವೋ ಅದಕ್ಕಿಂತ 2.5% ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ನೋಡಿದ್ರೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಒಳ್ಳೇದು ಅಂತ ನನಗೆ ಅನಿಸ್ತು. ಮತ್ತೆ ಇದೇನು ಅಂತ ಅಂದ್ರೆ, ಲೈಕ್ ನಾನು ಎಲ್ಲಿಟ್ಕೊಳ್ಳಪ್ಪ, ಈಗ ತುಂಬಾ ಒಡವೆಗಳೆಲ್ಲ ಇರೋರ್ ಮನೆಯಲ್ಲಿ ಅದೊಂದು ಭಯ ಯಾವಾಗ್ಲೂ ಕಾಡ್ತಿರತ್ತಲ್ವ, ಎಲ್ಲಿಟ್ಕೊಳ್ಳಿ ಹೇಗೆ ಇಟ್ಕೊಳ್ಳಿ ಸೇಫ್ ಆಗಿರತ್ತ ಅಂತ ತುಂಬಾ ಜನ ಲಾಕರ್ ಅಲ್ಲಿ ಕೂಡ ಇಡ್ತಾರೆ. ಸೊ ಲಾಕರ್ ಅಲ್ಲಿ ಇಟ್ಟರು ಕೂಡ ಅಗೇನ್ ಅಲ್ಲಿ ನಾವು ಪೇ ಮಾಡ್ಬೇಕು. ಮತ್ತೆ ನಾವು ಈ ಫಿಸಿಕಲ್ ಗೋಲ್ಡ್ ಅನ್ನ ತಂದಿಟ್ಕೊಂಡಾಗ ಅದರಿಂದ ಯಾವುದೇ ರೀತಿಯಾದ ಅರ್ನಿಂಗ್ ಇರೋದೇ ಇಲ್ಲ ಖಂಡಿತವಾಗಿ. ಮತ್ತೆ ಇನ್ನೊಂದು 10 ಇಯರ್ಸ್ ಬಿಟ್ಟು ಯಾವುದೋ ಒಂದು ಹೊಸ ಡಿಸೈನ್ ಬಂತು ತಗೊಳ್ಬೇಕು ಅಂತ ಅಂದ್ರೆ, ನಾವು ಹಳೆ ಗೋಲ್ಡ್ ಅನ್ನ ಕೊಡ್ತೀವಿ ಅಂದ್ರೆ ಆಸ್ ಯೂಶುವಲ್ ಅದಕ್ಕೆ ಯಾವುದೇ ವ್ಯಾಲ್ಯೂ ಕೂಡ ಇರೋದಿಲ್ಲ. ಅಥವಾ ಕೊಟ್ಟರು ಕೂಡ ನಮ್ಗೆ ಅದನ್ನೆಲ್ಲ ಕರಗಿಸ್ಬಿಟ್ಟು ಎಲ್ಲ ಮೇಕಿಂಗ್ ಚಾರ್ಜಸ್ ಅದನ್ನೆಲ್ಲ ತೆಗ್ದ್ಬಿಟ್ಟೆ ನಮ್ಗೆ ಏನು ಅಂತ ಅಮೌಂಟ್ ಕೊಡ್ತಾರೆ. ಸೊ ಬೇಸಿಕ್ ಆಗಿ ಒಂದಷ್ಟು ಗೋಲ್ಡು ನಮ್ಮೆಲ್ಲ ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ಬೇಕೇ ಬೇಕು, ಅದನ್ನ ಖಂಡಿತವಾಗಿ ತಗೊಳ್ಬೇಕು. ಎಕ್ಸಸ್ ಅಂತ ದುಡ್ಡು ಅನ್ಸಿದ್ರೆ ನಮ್ಗೆ ಬರೀ ಗೋಲ್ಡ್ ಅನ್ನೇ ತಗೊಳ್ಳೋ ಯೋಚನೆ ಇದ್ರೆ, ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಥಾಟ್ ಇದ್ರೆ, ನಮಗೆ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡಿದಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದು ಒಂದು ರೀತಿಯಾದ ಇನ್ವೆಸ್ಟ್ಮೆಂಟು ಅಂತ ನೀವು ಅಂದ್ಕೊಳ್ಳೋದಾದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹೇಗೂ ನಾವು ಪ್ರತಿ ದಿನವೂ ಆ ಲಾಂಗ್ ಚೈನ್ ಆಗಿರ್ಬೋದು ಅಥವಾ ದಪ್ಪ ದಪ್ಪ ಬಳೆ ಆಗಿರ್ಬೋದು ಏನನ್ನು ನಾವು ಹಾಕೊಳಕ್ ಸಾಧ್ಯನೇ ಇಲ್ಲ. ನಮ್ಮ ಡೈಲಿ ವೇರ್ಗೆ ಯಾವಾಗಲೂ ನಾವು ಸಿಂಪಲ್ ಆಗಿ ಇರ್ತೀವಿ. ಸೊ ಎಲ್ಲ ಬಂಗಾರನೂ ಕೂಡ ಕಪಾಟಲ್ಲಿ ಇಡೋದಾದ್ರೆ ಅಥವಾ ಲಾಕರಲ್ಲಿ ಇಡೋದು ಆದ್ರೆ ವೈ ನಾಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ನನಗನ್ಸುತ್ತೆ. ಇದೆಲ್ಲ ಅಂದ್ರೆ ನಮ್ಗೆ ಬೇಕಾಗಿರುವಷ್ಟು ನಮ್ಮ ನೆಸೆಸಿಟಿ ಇರುವಷ್ಟು ಗೋಲ್ಡ್ ಖರೀದಿ ಆಗಿದೆ ಅಂತ ಆದರೆ, ಮತ್ತೆ ನೀವು ದುಡ್ಡಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದು ಗೋಲ್ಡ್ ಮೇಲೆ ಮಾಡ್ತೀನಿ ಅಂತಂದ್ರೆ, ಖಂಡಿತವಾಗಿ ನೀವು ಕೂಡ ಸಾವರಿನ್ ಗೋಲ್ಡ್ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾ ಹೇಳ್ತೀನಿ. ಇದೊಂದು ತುಂಬಾ ಒಳ್ಳೆ ಪ್ಲಾನು. ನೆಕ್ಸ್ಟ್ ನಾನು ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಅವರಿಗೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತೆಲ್ಲ ಇದ್ರೆ, ಸೊ ನೀವು ಗೋಲ್ಡ್ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ 8 ವರ್ಷದ ನಂತರ ನಿಮ್ಗೆ ಏನು ದುಡ್ಡು ಬರುತ್ತೆ ಅದ್ರಲ್ಲಿ ಅವ್ರಿಗೆ ಯಾವ ಡಿಸೈನ್ ಇಷ್ಟನೋ ಅದನ್ನೇ ಅವ್ರು ಖರೀದಿ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ನನ್ನ ಪರ್ಸನಲ್ ಅನುಭವ, ನೀವು ಕೂಡ ಹಿಂಗೆ ಮಾಡಿ ಅಂತ ನಾನು ಹೇಳಕ್ ನನ್ಗೆ ಯಾವ ಹಕ್ಕು ಇಲ್ಲ, ಬಟ್ ಇದು ನನ್ನ ಒಪಿನಿಯನ್ ಅಂತ ಹೇಳ್ಬೋದು. ಸೊ ಯೋಚನೆ ಮಾಡಿ ಯಾವುದು ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಿ. ಹಾಗೆ ಈ ಬಾಂಡ್ಸ್ ಎಲ್ಲ ನಮ್ಗೆ ಸೇಫ್ ಆಗಿ ಕೂಡ ಇರುತ್ತೆ. ಸೊ ಯಾವುದೇ ಭಯ ಕೂಡ ಇಲ್ಲ.
ಸೊ ತುಂಬಾ ಜನ ಕೇಳ್ತಿದ್ರು ಲೈಕ್ ಏನ್ ಮಾಡ್ತಿದ್ಯ, ಅದೇನ್ ದುಡ್ಡು ಏನ್ ಮಾಡ್ತಿದ್ಯ ಅಂತ ತುಂಬಾ ಕಡಿಮೆ ಕೇಳಿದ್ದಾರೆ. ಆಕ್ಚುಲಿ ದುಡ್ಡು ಬರುತ್ತಾ, ಎಷ್ಟು ಬರುತ್ತೆ, ತಿಂಗಳು ತಿಂಗಳು ಬರುತ್ತಾ ಅಂತ ಕೇಳಿದ್ದೆ ಜಾಸ್ತಿ. ಸೊ ಇವತ್ತು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಬಂದೆ. ಯೂಶಲಿ ನನ್ನ ಚಾನಲ್ ಅಲ್ಲಿ ಈ ತರ ದುಡ್ಡು ಬರುತ್ತೆ ಅಥವಾ ನಾನು ಬಂಗಾರ ಮಾಡಿಸ್ದೆ ಇದನ್ನೆಲ್ಲ ಹೇಳಕ್ ನಾನು ಅಷ್ಟು ಇಷ್ಟಪಡಲ್ಲ, ನಾನು ಬಂಗಾರ ಮಾಡಿಸಿದ್ದನ್ನು ತೋರ್ಸಕ್ಕೆ ಇಷ್ಟಪಡಲ್ಲ. ಅಗೇನ್ ಅದು ಅವರವರ ಪರ್ಸನಲ್ ಇಂಟ್ರೆಸ್ಟ್ಗಳು. ಸೊ ನನ್ನ ಚಾನಲ್ ಅಲ್ಲಿ ನಾನು ಜಸ್ಟ್ ಐ ವಾಂಟ್ ಟು ಕೀಪ್ ಇಟ್ ಅಂದ್ರೆ, ಸೊ ಇವತ್ತು ಹೇಳೋಣ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಹೇಳಿದೆ. ಸೊ ಅಷ್ಟೇ. ಸೊ ಇವತ್ತಿನ ವ್ಲಾಗನ್ನ ಅಥವಾ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ, ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಮ್ಮ ಮತ್ತೊಂದು ಚಾನಲ್ ಇದೆ ನೂಲು ಅಂತ ಹೇಳಿ, ನಿಮಗೆ ಸ್ಟಿಚಿಂಗಲ್ಲಿ ಆಸಕ್ತಿ ಇದ್ರೆ ಖಂಡಿತ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮೋಸ ಅಂತೂ ಖಂಡಿತ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಹೊಸ ಹೊಸ ವಿಡಿಯೋದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.